ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಂಪರ್, ಗುಜರಾತ್ನಲ್ಲಿ ಮತ್ತೆ ಬಿಜೆಪಿಗೆ ಗದ್ದುಗೆ ಫಿಕ್ಸ್, ಹಿಮಾಚಲ ಪ್ರದೇಶದಲ್ಲಿ ಎರಡನೇ ಬಾರಿ ಕಮಲ ಅರಳು ಸಾಧ್ಯತೆ, 182 ಸ್ಥಾನಗಳ ಗುಜರಾತ್ನಲ್ಲಿ ಬಿಜೆಪಿಗೆ 124 ರಿಂದ 140 ಸ್ಥಾನ, ಗುಜರಾತ್ ಬಿಜೆಪಿ ಪ್ರಕಾರ ಬಿಜೆಪಿಗೆ 151, ಕಾಂಗ್ರೆಸ್ಗೆ 20, ಇತರರಿಗೆ 11 ಸ್ಥಾನ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಂಪರ್, ಗುಜರಾತ್ನಲ್ಲಿ ಮತ್ತೆ ಬಿಜೆಪಿಗೆ ಗದ್ದುಗೆ ಫಿಕ್ಸ್ ಆಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಎರಡನೇ ಬಾರಿ ಕಮಲ ಅರಳುವಂತಹ ಸಾಧ್ಯತೆ ಇದೆ. 182 ಸ್ಥಾನಗಳ ಗುಜರಾತ್ನಲ್ಲಿ ಬಿಜೆಪಿಗೆ 124 ರಿಂದ 140 ಸ್ಥಾನ ಸಿಗಲಿದೆಯಂತೆ. ಗುಜರಾತ್ ಬಿಜೆಪಿ ಪ್ರಕಾರ ಬಿಜೆಪಿಗೆ 151, ಕಾಂಗ್ರೆಸ್ಗೆ 20, ಹಾಗೆ ಇತರರಿಗೆ 11 ಸ್ಥಾನ ಬರಲಿದೆಯಂತೆ. 68 ಸ್ಥಾನಗಳ ಹಿಮಾಚಲದಲ್ಲಿ ಬಿಜೆಪಿಗೆ 34 ರಿಂದ 40 ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಸತತ 7ನೇ ಬಾರಿ ಗುಜರಾತ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು. 2017ರಲ್ಲಿ ಬಿಜೆಪಿ ಗುಜರಾತ್ನಲ್ಲಿ 99 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಗೆ 2017ರಲ್ಲಿ 44 ಸ್ಥಾನ ಸಿಕ್ಕಿದ್ವು. ಹಿಮಾಚಲ ಪ್ರದೇಶದಲ್ಲಿ ಶೇಕಡ 75.6, ಗುಜರಾತ್ನಲ್ಲಿ ಶೇಕಡ 58.38 ಮತದಾನ ಆಗಿದೆ. ಗುಜರಾತ್ನಲ್ಲಿ ಈ ಬಾರಿ ಆಪ್ ಮ್ಯಾಜಿಕ್ ಮಾಡಿಲ್ಲ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇವೆ. ಸದ್ಯ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಬಂಪರ್ ಅನ್ನಲಾಗ್ತಾ ಇದೆ. ಗುಜರಾತ್ನಲ್ಲಿ ಮತ್ತೆ ಬಿಜೆಪಿಗೆ ಗದ್ದುಗೆ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಎಸ್, ಗುಜರಾತ್ನಲ್ಲಿ ಬಿಜೆಪಿ ಮೋಡಿ ಎನ್ನುವಂತಹ ಮಾತುಗಳು ಶುರುವಾಗಿದೆ. ರಿಪಬ್ಲಿಕ್ ಪ್ರಕಾರ ಬಿಜೆಪಿಗೆ 128 ರಿಂದ 140 ಸ್ಥಾನ ಸಿಕ್ಕರೆ, ಕಾಂಗ್ರೆಸ್ಗೆ 20 ರಿಂದ 42, ಹಾಗೆ ಆಪ್ಗೆ 2 ರಿಂದ 10 ಸಿಕ್ಕರೆ, ಉಳಿದವರಿಗೆ 3 ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಜನ್ ಕಿ ಬಾತ್ ಪ್ರಕಾರ 125 ರಿಂದ 130 ಬಿಜೆಪಿಗೆ ಸಿಕ್ಕರೆ, ಕಾಂಗ್ರೆಸ್ಗೆ 40 ರಿಂದ 50, ಹಾಗೆ ಆಪ್ಗೆ 3 ರಿಂದ 5 ಸ್ಥಾನ, ಅದರ್ಸ್ 1 ಅಥವಾ 2. ಇನ್ನು ಟೈಮ್ಸ್ ನಾವು ಪ್ರಕಾರ 131 ಬಿಜೆಪಿಗೆ ಸಿಕ್ಕರೆ, 41 ಕಾಂಗ್ರೆಸ್ಗೆ, ಹಾಗೆ 6 ಆಪ್, ಉಳಿದ 4 ಉಳಿದವರಿಗೆ ಅಂತ ಹೇಳಿ ಹೇಳ್ತಿದೆ. ಇನ್ನು ಪಿ ಮಾರ್ಕ್ ಪ್ರಕಾರ 128 ರಿಂದ 140 ಬಿಜೆಪಿಗೆ, 20 ರಿಂದ 42 ಕಾಂಗ್ರೆಸ್ಗೆ, 2 ರಿಂದ 10 ಆಪ್ಗೆ, ಅದರ್ಸ್ಗೆ ಯಾವುದೇ ಒಂದು ಸ್ಥಾನ ಕೂಡ ಸಿಗೋದಿಲ್ಲ ಅಂತ ಹೇಳಿ ಹೇಳಿರುವಂಥದ್ದು. ಮತ್ತೊಂದು ಕಡೆ ನ್ಯೂಸ್ ಎಕ್ಸ್, 117 ರಿಂದ 140 ಸ್ಥಾನ ಬಿಜೆಪಿಗೆ ಸಿಗುವಂಥದ್ದು, ಕಾಂಗ್ರೆಸ್ಗೆ 34 ರಿಂದ 51, ಹಾಗೆ ಆಪ್ಗೆ 6 ರಿಂದ 13 ಸ್ಥಾನ ಸಿಕ್ಕರೆ ಉಳಿದವರಿಗೆ 1 ಅಥವಾ 2 ಸ್ಥಾನ ಸಿಗಬಹುದು ಅನ್ನುವಂಥ ಮೆಗಾ ಸರ್ವೆಗಳು ಈಗಾಗಲೇ ನಡೆದಿರುವಂಥದ್ದು. ಸಮೀಕ್ಷೆಯ ಪ್ರಕಾರ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಗದ್ದುಗೆಯನ್ನು ಏರೋದು ಫಿಕ್ಸ್ ಅಂತಲೇ ಹೇಳಲಾಗ್ತದೆ. ಈಗಾಗಲೇ 68 ಸ್ಥಾನಗಳ ಹಿಮಾಚಲದಲ್ಲಿ 34 ರಿಂದ 40 ಸ್ಥಾನ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ
ಗುಜರಾತ್ ಬಿಜೆಪಿ ಪ್ರಕಾರ ಬಿಜೆಪಿಗೆ 151 ಹಾಗೆ ಕಾಂಗ್ರೆಸ್ಗೆ 20 ಇತರರಿಗೆ 11 ಸ್ಥಾನ ಸಿಗುತ್ತೆ ಅಂತ ಹೇಳಿ ಬಿಜೆಪಿ ಮಾಡಿಸಿರುವಂತಹ ಸಮೀಕ್ಷೆ ಪ್ರಕಾರ ಸಿಕ್ಕಿರುವಂಥದ್ದು. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಈ ಬಾರಿ ಕಮಲ ಅರಳತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸಮೀಕ್ಷೆ ಪ್ರಕಾರ ಅದೇ ಉತ್ತರ ಸಿಗ್ತಾ ಇರುವಂಥದ್ದು. ಇನ್ನು ರಿಪಬ್ಲಿಕ್ ಮಾಡಿರುವಂತಹ ಸಮೀಕ್ಷೆ ಪ್ರಕಾರ 34ರಿಂದ 39 ಬಿಜೆಪಿಗೆ ಸಿಕ್ಕರೆ, ಕಾಂಗ್ರೆಸ್ಗೆ 28ರಿಂದ 33 ಹಾಗೆ ಆಪ್ಗೆ 1, ಉಳಿದವರಿಗೆ 1ರಿಂದ 4 ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಜನ್ ಕಿ ಬಾತ್ ಪ್ರಕಾರ 32ರಿಂದ 40 ಬಿಜೆಪಿಗೆ, 27ರಿಂದ 34 ಕಾಂಗ್ರೆಸ್ಗೆ, ಆಪ್ಗೆ ಯಾವುದೇ ಸ್ಥಾನ ಸಿಗೋದಿಲ್ಲ, ಅದರ್ಸ್ಗೆ 1 ಅಥವಾ 2 ಸ್ಥಾನ ಸಿಗಬಹುದು ಅಂತ. ಇನ್ನು ಟೈಮ್ಸ್ ನ ಪ್ರಕಾರ 38 ಬಿಜೆಪಿಗೆ ಸಿಕ್ಕರೆ, 28 ಕಾಂಗ್ರೆಸ್ಸು ಹಾಗೆ ಆಪ್ಗೆ ಯಾವುದೇ ಸ್ಥಾನ ಇಲ್ಲ, ಉಳಿದವರಿಗೆ 2 ಸ್ಥಾನ ಸಿಗಬಹುದು ಅನ್ನುವಂಥ ಸಮೀಕ್ಷೆ ಇದೆ. ಪಿ ಮಾರ್ಕ್ ಪ್ರಕಾರ 34ರಿಂದ 39 ಬಿಜೆಪಿಗೆ ಸಿಕ್ಕರೆ, 28ರಿಂದ 33 ಕಾಂಗ್ರೆಸ್ಗೆ ಸಿಗಲಿದೆ, ಹಾಗೆ ಆಪ್ಗೆ 1 ಸ್ಥಾನ ಸಿಕ್ಕರೆ ಉಳಿದವರಿಗೆ 4 ಸ್ಥಾನ ಸಿಗುವ ಸಾಧ್ಯತೆ ಇದೆ. ನ್ಯೂಸ್ ಎಕ್ಸ್ ಪ್ರಕಾರ 32ರಿಂದ 40 ಬಿಜೆಪಿಗೆ, 27ರಿಂದ 34 ಕಾಂಗ್ರೆಸ್ಗೆ, ಹಾಗೆ ಆಪ್ಗೆ ಯಾವುದೇ ಸ್ಥಾನ ಸಿಗ್ತಿಲ್ಲ, ಉಳಿದವರಿಗೆ 1 ಅಥವಾ 2 ಸ್ಥಾನಗಳು ಸಿಗಬಹುದು ಅನ್ನುವಂತಹ ಸಮೀಕ್ಷೆ ಹೊರಬಿದ್ದಿದೆ.